ಯಾವ ವ್ಯಕ್ತಿಗೆ ಕೂಡ ಸೇರಿದ ಪಕ್ಷವಲ್ಲ, ಡಿಪಾರ್ಟ್ಮೆಂಟ್ ಅಲ್ಲ. ಹಾಗಿರುವಾಗ ನೀವು 39 ಕಡೆಗಳಲ್ಲಿ ರೈಡ್ ಮಾಡಿದ್ರಿ, ಅದು ಕೂಡ ಯಾರನ್ನು ಕರೆದುಕೊಂಡು ಹೋಗಿ? ಸಿಆರ್ಪಿಎಫ್. ಸಿಆರ್ಪಿಎಫ್ ಈ ದೇಶದ ಒಂದು ಮಿಲಿಟರಿ ಒಂದು ಭಾಗ ಅಂತ ಹೇಳ್ಬೋದು. ಆ ಸಿಆರ್ಪಿಎಫ್ ಅನ್ನು ನೀವು ಒಂದು ಕೀಳು ಮಟ್ಟದಲ್ಲಿ ದುರುಪಯೋಗ ಮಾಡಿ ಸಿಆರ್ಪಿಎಫ್ನ ಮಾನ ಮರ್ಯಾದೆ ಎಲ್ಲ ಹೋಗುವಂತೆ ಮಾಡಿದ್ದೀರಿ. ಯಾರಾದರೂ ನಿಮ್ಮನ್ನು ಕ್ವಶನ್ ಮಾಡಬಾರದ? ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಶೋಭೆ ತರುವಂತಹ ವಿಷಯವಾಗಿ ಅವರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು, ಈ ಹೀನ ಕೆಲಸವನ್ನು ಮಾಡಿಸಿದ್ದೀರಲ್ಲ, ಏನ್ರಿ ನಿಮಗೆ ಏನಾಗಿದೆ? ಇವತ್ತು ಈ ದೇಶದ ಜನ ಏನು ಹೇಳ್ತಾರೆ? ಡಿಪಾರ್ಟ್ಮೆಂಟ್ ಅವರು ದಾಳಿ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅನ್ನು ಮತ್ತು ರೂರಲ್ ಡೆವಲಪ್ಮೆಂಟ್, ಈ ಮೂರು ಖಾತೆಗಳನ್ನು ನಾನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಸುಮಾರು 8-9 ವರ್ಷದವರೆಗೆ ನೋಡುತ್ತಾ ಬಂದಿದ್ದೇನೆ. ಈ ಡಿಪಾರ್ಟ್ಮೆಂಟ್ಗಳನ್ನು ಅಧಿಕಾರ ಇದ್ದರೂ ಕೂಡ ದುರುಪಯೋಗ ಮಾಡುವಂತಹ ಹೀನ ಕೃತ್ಯಕ್ಕೆ ನಾನು ಎಂದು ಹೋಗಲಿಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ, ದೇಶದ ಇತರ ಭಾಗಗಳಲ್ಲಿ ಬಿಡಿ, ಇಲ್ಲಿ ಕೂಡ ಒಂದು ಕಡೆಯಲ್ಲಿ ಕೂಡ ನಾನು ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ. ಆದರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಒಬ್ಬ ಕರ್ನಾಟಕದ ಮಂತ್ರಿ, ಇಂಧನ ಸಚಿವರು, ಅವರು ಎಲ್ಲೆಲ್ಲಿ ವ್ಯಾಪಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ಅವರ ಮನೆಗಳಿವೆ, ಸುಮಾರು 39 ಕಡೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದಾರೆ. ನಾನೇನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾವ ಪಕ್ಷಕ್ಕೆ ಕೂಡ ಒಂದು ಸೇರಿದ ಡಿಪಾರ್ಟ್ಮೆಂಟ್ ಅಲ್ಲ. ಯಾವ ವ್ಯಕ್ತಿಗೆ ಕೂಡ ಸೇರಿದ ಪಕ್ಷವಲ್ಲ, ಡಿಪಾರ್ಟ್ಮೆಂಟ್ ಅಲ್ಲ. ಹಾಗಿರುವಾಗ ನೀವು 39 ಕಡೆಗಳಲ್ಲಿ ರೈಡ್ ಮಾಡಿದ್ರಿ, ಅದು ಕೂಡ ಯಾರನ್ನು ಕರೆದುಕೊಂಡು ಹೋಗಿ? ಸಿಆರ್ಪಿಎಫ್. ಸಿಆರ್ಪಿಎಫ್ ಈ ದೇಶದ ಒಂದು ಮಿಲಿಟರಿ ಒಂದು ಭಾಗ ಅಂತ ಹೇಳ್ಬೋದು. ಆ ಸಿಆರ್ಪಿಎಫ್ ಅನ್ನು ನೀವು ಒಂದು ಕೀಳು ಮಟ್ಟದಲ್ಲಿ ದುರುಪಯೋಗ ಮಾಡಿ ಸಿಆರ್ಪಿಎಫ್ನ ಮಾನ ಮರ್ಯಾದೆ ಎಲ್ಲ ಹೋಗುವಂತೆ ಮಾಡಿದ್ದೀರಿ. ಯಾರಾದರೂ ನಿಮ್ಮನ್ನು ಕ್ವಶನ್ ಮಾಡಬಾರದ? ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಶೋಭೆ ತರುವಂತಹ ವಿಷಯವಾಗಿ ಅವರ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು, ಈ ಹೀನ ಕೆಲಸವನ್ನು ಮಾಡಿಸಿದ್ದೀರಲ್ಲ, ಏನ್ರಿ ನಿಮಗೆ ಏನಾಗಿದೆ? ಇವತ್ತು ಈ ದೇಶದ ಜನ ಏನು ಹೇಳ್ತಾರೆ?